ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿ ಒಂದು ನಂದಿ ಬೆಟ್ಟದಲ್ಲಿ ಆಶ್ರಮ ಉಂಟು ಆ ಆಶ್ರಮದಲ್ಲಿ ನಮ್ಮ ಜೈನ ಮುನಿಗಳು 15 ವರ್ಷಗಳಿಂದ ವಾಸವಾಗಿದ್ದರು ಏನು ಅವರ ಉದ್ದೇಶ ಅಲ್ಲಿ ವಾಸವಾಗಿದ್ದಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದು ಜೈನ ಮುನಿಗಳು ಅಂದ್ರೆ ಏನು ಅಹಿಂಸಾವಾದಿಗಳು ಸತ್ಯಪ್ರೇಮಿಗಳು ನಗ್ನ ವಿವಸ್ತ್ರವಾಗಿ ಏನು ಇಲ್ಲ ದೇಹದಲ್ಲಿ ಒಂದು ಅರಿವಿ ಕೂಡ ಇರಲ್ಲ ಅಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಷ್ಟವರ್ಗಗಳನ್ನು ತ್ಯಾಗ ಮಾಡಿ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಅವರು ಒಂದು ಆಶ್ರಮ ಕಟ್ಟಿಕೊಂಡಿದ್ರು ಅಲ್ಲಿ ಇರುವಂತ ನಾರಾಯಣ ಮಾಳಿ ಆಶ್ರಮ ಕಟ್ಟುವಾಗ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ ಜಲ್ಲಿ ತರಲಿಕ್ಕೆ ಕೆಲಸ ದೊರಕರಲಿಕ್ಕೆ ಅವನಿಗೆ ಒಂದು 6 ಲಕ್ಷ ಹೆಲ್ಪ್ ಮಾಡಿದಾಗ ಅವ 6 ಲಕ್ಷ ವಾಪಸ್ ಕೇಳಿದಾಗ ಈ ನಾರಾಯಣ ಅನ್ನೋನು ಅವರನ್ನ ಕರೆಂಟ್ ಶಾಕ್ ಕೊಟ್ಟು ತುಂಡು ತುಂಡು ಮಾಡಿ ಅವನ ದೇಹವನ್ನು ಮುಚ್ಚಿ ಹಾಕಲಿಕ್ಕೆ 39 ಕಿಲೋಮೀಟರ್ ಬೈಕ್ ಮೇಲೆ ಆ ಹೆಣನ ಕರ್ಕೊಂಡು ಹೋಗಿ ತಗೆದುಕೊಂಡು ಹೋಗಿ ಅಲ್ಲಿ ತುಂಡು ತುಂಡು ಮಾಡಲಿ ಹಾಗೆ ಅದನ್ನು ಕೊಳೆಬಾವಿಯಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಕೊಳೆಬಾವಿಯಲ್ಲಿ ಹೋಗದೇ ಇದ್ದಾಗ ಒಂದು ವಸ್ತ್ರಗಳನ್ನು ಹುಸೇನನ್ನು ಕರೆಸಿಬಿಟ್ಟು 9 ತುಂಡುಗಳನ್ನಾಗಿ ಮಾಡಿ ಆ 7 ತುಂಡುಗಳನ್ನು ಬಾವಿಯೊಳಗೆ ಇಳಿಸಿದರು ಕೊಳವೆ ಬಾವಿಯೊಳಗೆ 2 ತುಂಡುಗಳನ್ನು ಎಲ್ಲೋ ಹೋಗಿದ್ರು ಎಂಥ ಬಿಭತ್ಸವಾದ ಕೃತ್ಯ ಕಣ್ಣಲ್ಲಿ ನೀರು ಬರ್ತದೆ ಇವತ್ತು ನಮಗೆ ಅವರು ಮಾತಾಡಿದ್ದು ಸ್ವಾಮೀಜಿಗಳೆಲ್ಲ ಭಾಷೆಗಳು ಯೂಟ್ಯೂಬಲ್ಲಿ ನೋಡಿದಾಗ ಎಷ್ಟು ಒಳ್ಳೆಯವರು ಅಂಥ ವ್ಯಕ್ತಿಗಳು ಕೊಲೆ ಆಗ್ತಾ ಇದೆ ನಮ್ಮ ಏನು ಸಮಾಜ ಕೊಡ್ತಾ ಇದೆ ನಾವು ಏನು ಕೇಳ್ತಾ ಇದ್ದೀವಿ ಜೈನ ಸಮಾಜದವರು ಒಪ್ತೇವೆ ನಾವು ಮೈನಾರಿಟೀಸು ಒಪ್ತೇವೆ ಅಹಿಂಸಾವಾದಿಗಳು ನಾವು ಶಾಂತಿಪ್ರಿಯರು ಏನು ಕೇಳ್ತಾ ಇದ್ದೀವಿ ನಾವು ನಿಮಗೆ ನಾವು ಕೇಳ್ತಾ ಇರೋದು ನ್ಯಾಯ ಅಷ್ಟೇ ಯಾವ ನ್ಯಾಯ ಬೇಕು ಸ್ವಾಮೀಜಿಗಳು ಕೊಲೆ ಮಾಡ್ತಿರಲ್ಲ ಸ್ವಾಮಿ ಬರ್ಬರ ಕೃತ್ಯ ಮಾಡ್ತಿರಲ್ಲ ತುಂಡು ತುಂಡು ಮಾಡ್ತಿರಲ್ಲ ನಿಮ್ಮ ವಿಟ್ನೆಸ್ಗಳನ್ನು ಮುಚ್ಚಿ ಹಾಕಲಿಕ್ಕೆ ಅದನ್ನು ಏನೇನೋ ಮಾಡ್ತಿರಲ್ಲ ತುಂಡುಗಳನ್ನು ಇದೇನಾ ನಾವು ಬೀವಿಸ್ತಾ ಇರೋ ಜೀವನ ಇದೇನಾ ನಮ್ಮ ನಾಡು ಎಂಥ ಒಂದು ಸುಸ್ಕೃತ ನಾಡು ನಮ್ಮದು ಎಲ್ಲಿದೆ ನ್ಯಾಯ ನಾವು ಕೇಳ್ತಾ ಇರೋದು ಆ ವೈರಿಗಳನ್ನ ಗುಂಡಗಳನ್ನು ಹಿಡಿದಾರಲ್ಲ ಅವ್ರನ್ನ ನಾವು ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತ ಹೇಳಲಿಕ್ಕೆ ಇವತ್ತು ಬಂದಿರೋದು ಯಾಕಂದರೆ ನಾವು ತುಂಬ ಭಾವುಕನಾಗಿ ಮಾತಾಡ್ತಾ ಇದ್ದೇನೆ ಯಾಕಂದರೆ ಸ್ವಾಮಿಗಳನ್ನು 9 ತುಂಡುಗಳನ್ನು ನೋಡಿದಾಗ ವಿಡಿಯೋದಲ್ಲಿ ನಾವು ಡಿಟ್ಲಿ ಆ ಕ್ರೈಡ್ ಆಗಬಾರ್ದು ಇದು ಅದಕ್ಕೆ ಮುಂದೆ ಇದೇ ಥರ ಆಗಬಾರ್ದು ನಮ್ಮ ಮಠ ಮಾನ್ಯಗಳಿಗೆ ರಕ್ಷಣೆ ಕೊಡಬೇಕು ಹಿಂದೂ ಧರ್ಮದ ಜೈನ ಧರ್ಮದ ಗುರುಗಳಿಗೆ ಮಠಗಳಿಗೆ ನಮ್ಮ ಆಶ್ರಮಗಳಿಗೆ ಒಂದು ಪ್ರೊಟೆಕ್ಷನ್ ಕೊಡಬೇಕು ಗವರ್ಮೆಂಟ್ ಇದೇ ಘಟನೆಗಳು ಮತ್ತೆ ಆಗಬಾರ್ದು ಅನ್ನೋದಕ್ಕೆ ನಾವು ಇವತ್ತು ಬಂದು ಡಿ ಸಿಯವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಯಾಕೆ ಈ ಥರ ಆಗ್ತಾ ಇದೆ ಏನು ಮನುಷ್ಯತ್ವನೂ ಹೋಯ್ತಾ ಸುಶೋತ್ರ ನಾಡು ಹೋಯ್ತಾ ಸ್ವಾಮೀಜಿಗಳು ಏನು ಅನ್ಯಾಯ ಮಾಡಿದ್ದಾರೆ ಒಂದು ಇರುಬಿ ಸರ್ತೆ ಕೊಲ್ಲಲ್ಲ ಸ್ವಾಮಿಯವರು ಅಂಥವ್ರು 9 ತುಂಡು ಮಾಡಿ ನೀವು ಹೋಗಿದ್ದೀರಲ್ಲ ಸ್ವಾಮಿ ಇದೇನಾ ನಿಮ್ಮದು ಇದಕ್ಕೆ ರಾಜಕೀಯ ಬಣ್ಣ ಬೆರೆಸಬೇಡಿ ಜಾತಿಯ ಬಣ್ಣ ಬೆರೆಸಬೇಡಿ ಐ ಪಿ ಸಿ ಸೆಕ್ಷನ್ ಪ್ರಕಾರ ಸಂವಿಧಾನದ ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದನ್ನು ಕೊಡಿಸಿ ನಾವು ಕೇಳ್ತಾ ಇರೋದಷ್ಟೇ ಪಾಲ್ಗರದಲ್ಲಿ ಸ್ವಾಮೀಜಿಗಳ ಕೊಲೆಯಾದ ಏನಾಯಿತು ಏನಾಯಿತು ಮುಂದೆ ಗೊತ್ತು ನಮಗೆ ನಿಮಗೂ ಗೊತ್ತು ಆ ಥರದ್ದು ಆಗಬಾರ್ದು ನಮಗೆ ಅಟ್ಲೀಸ್ಟ್ ನ್ಯಾಯ ಸಿಗಬೇಕು ನಾವು ಧೈರ್ಯದಿಂದ ಬಾಳಬೇಕು ಸಂತೋಷವಾಗಿ ಬಾಳಬೇಕು ಅಹಿಂಸೆಯಿಂದ ಜೀವನ ನಡೆಸಬೇಕು ಅದಕ್ಕಾಗಿ ನಾವು ನಿಮ್ಮನ್ನು ಕೇಳ್ತಾ ಇರೋದಿಷ್ಟೇ ನ್ಯಾಯ ಕೊಡಿಸಿ ಅವರಿಗೆ ಗಲ್ಲು ಶಿಕ್ಷೆ ಆಗುವಂಗೆ ಮಾಡಿ ಸಂವಿಧಾನದ ಪ್ರಕಾರ ಮಾಡಿ ಅದಕ್ಕೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹಮಂತ್ರಿಯವರಿಗೆ ಪ್ಲೀಸ್ ಡೋಂಟ್ ಮೇಕ್ ದಿಸ್ ಟು ರಿಪೀಟ್ ಅಗೇನ್ ಡೋಂಟ್ ಮೇಕ್ ದಿಸ್ ಟು ರಿಪೀಟ್ ಅಗೇನ್ ವೇರ್ ಯು ಆರ್ ಸ್ಟ್ಯಾಂಡಿಂಗ್ ಟುಡೇ ವಿ ಡೋಂಟ್ ನೋ ಸರ್ಪ್ರೈಸಿಂಗ್ ಶಾಕಿಂಗ್ ಸ್ಟನ್ನಿಂಗ್ ಇಟ್ಸ್ ವೆರಿ ಬ್ಯಾಡ್ ದಿಸ್ ಶುಡ್ ನಾಟ್ ಹ್ಯಾಪನ್ ಇನ್ ಫ್ಯೂಚರ್ ದ್ಯಾಟ್ಸ್ ಅವರ್ ರಿಕ್ವೆಸ್ಟ್ ಥ್ಯಾಂಕ್ ಯು ಡಾಕ್ಟರ್ ಕಿರಣ್ ಓಸ್ವಾಲ್ ವಿಜಯಪುರ 5 ತಾರೀಖ ದಿನ ಬೆಲ್ಗಾಮ್ ಡಿಸ್ಟ್ರಿಕ್ಟ್ ಜೊ ಎ ಕಾಂಡ್ ಹುವಾ ಜೋ ಜೈನ್ ಮುನಿ ಕಾಮ್ ಕುಮಾರ್ ನಂದಿ ಜೀ ಕೋ ಉನ್ಕೆ ಹಿ ಸೆ ಮದತ್ ಲೇಕೆ ಉನ್ಕೋ ಹಿ ಬರ್ಬರತಾ ಸೆ ಮಾರ್ಕರ್ ಉನ್ಕಾ ಮೃತದೇಹ ಕೋ ಐಸಾ ಪೀಸ್ ಪೀಸ್ ಕರ್ಕೆ ಉನ್ನೊನ್ನೆ ಬೋರ್ವೆಲ್ ಮೇ ಡಾಲಾ ಹೇ ಏ ತೋ ಬಹುತ್ ಖಂಡನೀಯ ಕಾಮ್ ಹೇ ಐಸಾ ಕಾಮ್ ತೋ ಕೋಯಿ ದರಿಂದ ಭೀ ನೈ ಕರ್ ಸಕ್ತಾ ಏಕ ಅಹಿಂಸಾವಾದಿ ಕಾ ಏಕ ಶರೀರ ಹೇ ಜೋ ವ್ಯಕ್ತಿ ಕಮ್ ಸೆ ಕಮ್ ಖಾನಾ ಖಾತಾ ಹೇ ಕಮ್ ಸೆ ಕಮ್ ಉಸ್ಕಾ ಪರಿಗ್ರಹ ಹೇ ಹಾಂ ಐಸಾ ವ್ಯಕ್ತಿ ಕೋ ಆಪ್ ಮಾರತೆ ಹೇ ಔರ್ 4 ದಿನ ಉನ್ಕಾ ಶರೀರ ಹಿ ನೈ ಮಿಲ್ ರಹತಾ ಹೇ ಔರ್ ಕಲ್ ಕೆ ದಿನ ಉಸ್ಕಾ ಶರೀರ ಮಿಲಾ ಹೇ ಉನ್ಕೋ ಪೀಸ್ ಪೀಸ್ ಕರ್ಕೆ ಇಸ್ಮೇ ಡಾಲಾ ಗಯಾ ಹೇ ಬೋರ್ವೆಲ್ ಮೇ ಜೋ ಮೈ ಧನ್ಯವಾದ ದೇತಾ ಹೂ ಜೋ ಬೆಲ್ಗಾಮ್ ಡಿಸ್ಟ್ರಿಕ್ಟ್ ಜೋ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇ ಉನ್ನೊನ್ನೆ 2 ದಿನ ಮೇ ಪೂರಾ ಶರೀರ ಭೀ ಬರಾಮದ ಕಿಯಾ ಔರ್ ಜೋ ಆರೋಪಿ ತೆ ಉನ್ಕೋ ಭೀ ಉನ್ನೊನ್ನೆ ಹಿರಾಸತ್ ಮೇ ಲೇ ಲಿಯಾ ಮೇರಾ ಸರ್ಕಾರ ಸೇ ಅನುರೋಧ ಹೇ ಕರ್ನಾಟಕ ಸರ್ಕಾರ ಸೇ ಮೇರಾ ಏಕ ಅನುರೋಧ ಹೇ ಮುಖ್ಯಮಂತ್ರಿ ಸೇ ಏಕ ಅನುರೋಧ ಹೇ ಆಪ್ ಚಾರ್ ಶೀಟ್ ಇತ್ನಾ ಗಂಭೀರತಾ ಸೇ ಬನಾಯಿಯೇ ಚಾರ್ ಶೀಟ್ ಐಸಾ ಬನಾಯಿ ಕಿ ಆರೋಪಿ ಖುಲಾಸನಾ ಹೋ ಜಾಯೇ ಆರೋಪಿ ಆರೋಪಿ ಕೋ
पास ही का शिक्षा होना चाहिए। इसलिए मैं और एक बार पूरा जैन समाज और पूरा बीजापुर के सभी समाज के ओर से मैं आपके द्वारा, आपकी टीवी के द्वारा मैं मुख्यमंत्री जी को आग्रह करता हूं कि ऐसे समाज घातुक शक्तियों को आप बख्शो मत। वो किसी जात का हो, किसी मजहब का हो, वो संबंध नहीं, हर मजहब में शांति चाहने वाले लोग हैं। ये दरिंदों का राज नहीं है। हमारा देश जो सेक्युलर जो सिद्धांत पे चल रहा है ना, हर साधु संत को यहाँ पे रक्षण मिलना चाहिए। आप किसी मजहब को मत देखिए, किसी का ये मत देखिए, वोटिंग पैटर्न मत देखिए। आप उनको पासी का दीक्षा शिक्षा दिलवा के आप पूरा कर्नाटक के सभी जनता के मुख्यमंत्री है ये साबित करना चाहिए आपको। ऐसा मैं आग्रह करते हुए मैं आपसे भी आपको मैं धन्यवाद देता हूँ, जो आपने आया, ये जो माइनॉरिटी कम्युनिटी में माइनॉरिटी है हम लोग, आप हमारे आग्रह सुनने के लिए आप सभी आए मीडिया वाले, हम आपको धन्यवाद देते हुए मैं मेरा दो शब्द खत्म करता हूँ। शीतल कुमार होगी। लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।